ರಾಜ್ಯ ಕಾಂಗ್ರೆಸ್ ಸರ್ಕಾರ ಬಾಯಿ ಮಾತಿಗೆ ನಾವು ದಲಿತರ ಪರ ಅಂತ ಇದೆ ಹೊರತು ನಮ್ಮ ಪರವಾಗಿ ಕೆಲಸ ಮಾಡ್ತಿಲ್ಲ ಎಂದು ಶಿವಮೊಗ್ಗ ಜಿಲ್ಲಾ ಬಿಜೆಪಿಯ ಎಸ್ಸಿ ಎಸ್ಟಿ ಮೋರ್ಚಾ ಗಂಭೀರ ಆರೋಪ ಮಾಡಿದೆ. ಚುನಾವಣೆ ಸಮಯದಲ್ಲಿ ತಮ್ಮ ಗೆಲುವಿಗಾಗಿ ಮೀಸಲಿಟ್ಟಿದ್ದ 11,144 ಕೋಟಿ ಹಣವನ್ನ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಯೋಜನೆಗಳಿಗೆ ವರ್ಗಾಯಿಸಿ ತಮ್ಮ ಸ್ವಾರ್ಥಕ್ಕೆ ದಲಿತರ ಹಿತವನ್ನ ಬಲಿಕೊಟ್ಟಿದೆ. ಮೊರಾರ್ಜಿ ಶಾಲೆಯ ಅಭಿವೃದ್ಧಿ ಹಾಗೂ ಹೊಸ ಯೋಜನೆಗಳಿಗೆ ಮೀಸಲಿಟ್ಟ ಹಣವು ದುರ್ಬಳಕೆಯಾಗಿ ದಲಿತ ವಿದ್ಯಾರ್ಥಿಗಳು ಶಿಕ್ಷಣದಿಂದ ವಂಚಿತರಾಗ್ತಿದ್ದಾರೆ. ಕಳೆದ 8 ತಿಂಗಳಿಂದ ಎಸ್ಸಿ ಎಸ್ಟಿ ಸಮುದಾಯದ ಗೃಹ ನಿರ್ಮಾಣ ಯೋಜನೆಯು ಸ್ಥಗಿತಗೊಂಡಿದೆ. ರೈತ ನಿಧಿ ಮೂಲಕ ಸಿಗ್ತಾ ಇದ್ದ ವಿದ್ಯಾರ್ಥಿ ವೇತನವು ಸ್ಥಗಿತಗೊಂಡಿದೆ. ಕಿಸಾನ್ ಸಮ್ಮಾನ್ ಯೋಜನೆಯ 4,000 ರೂಪಾಯಿಗಳು ಕಡಿತಗೊಂಡಿವೆ ಎಂದು ಹಲವಾರು ಬೇಡಿಕೆಗಳನ್ನು ಈಡೇರಿಸಲು ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗೆ ಮನವಿ ಸಲ್ಲಿಸಿದರು. ಕಾಂಗ್ರೆಸ್ ಸರ್ಕಾರ ಯಾವ ಸಮಾಜಗಳು ಈ ಸಮಾಜದ ಅಭ್ಯುದಯಕ್ಕಾಗಿ ಶ್ರಮಿಸ್ತಾ ಇದ್ದಾವೋ, ಯಾವ ಸಮಾಜದ ಬಂಧುಗಳು ತಮ್ಮ ಬೆವರಿನ ಮುಖಾಂತರ ಬಾಳನ್ನು ಬದುಕನ್ನು ನಡೆಸ್ತಾ ಇದ್ದಾರೋ, ಅವರ ಅಭ್ಯುದಯಕ್ಕಾಗಿ ಮೀಸಲಿಟ್ಟಂತಹ ಎಸ್ಸಿಪಿ ಟಿಎಸ್ಪಿ ಹಣವನ್ನು ಕಳೆದ ಸಾಲಿನ 14,000 ಕೋಟಿ, ಈ ಸಾಲಿನ 11,000 ಕೋಟಿ, ಒಟ್ಟು 25,000 ಕೋಟಿ ರೂಪಾಯಿಯನ್ನ ಆರ್ಥಿಕವಾಗಿ ದುರ್ಬಲ ದೀನ ದಲಿತರ ಹಣವನ್ನ ಇವತ್ತು ರದ್ದುಪಡಿಸಿ ಆ ಫಲಾನುಭವಿಗಳಿಗೆ ನೀಡದೇನೆ ದ್ರೋಹ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ. ಐಷಾರಾಮಿ ಸರ್ಕಾರ ಹೊಸ ಕಾರುಗಳು ಮಂತ್ರಿ ಮಹೋದಯರಿಗೆ ಆಡಳಿತ ವ್ಯವಸ್ಥೆಯಲ್ಲಿ ಸುಧಾರಣೆ ಹೆಸರಿನಲ್ಲಿ ಲೂಟಿ ಮಾಡ್ತಾ ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಮಾತೆತ್ತಿದರೆ ಪರಿಶಿಷ್ಟ ಜಾತಿ ಪಂಗಡ ನಮ್ಮ ಆಧಾರ ಸ್ತಂಭ ಅಂತ ಹೇಳಿ ಬೊಗಳೇ ಬಿಡ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಇವತ್ತು ದಲಿತರ ಬದುಕಿನ ಮೇಲೆ ಬರೆ ಇಳಿತಕ್ಕಂಥ ಕಾರ್ಯವನ್ನು ಮಾಡಿದೆ. ಬಿಜೆಪಿಯ ಎಸ್ಸಿ ಎಸ್ಟಿ ಮೋರ್ಚಾ ಇವತ್ತು ರಾಮುನಾಯ್ಕ್ ಮತ್ತು ಹರೀಶ್ ರವರ ನೇತೃತ್ವದಲ್ಲಿ ಶಿವಮೊಗ್ಗದಲ್ಲಿ ಸಾವಿರಾರು ಸಂಖ್ಯೆಯ ಹೋರಾಟಗಾರರನ್ನು ಒಳಗೊಂಡು ಹೋರಾಟವನ್ನು ಮಾಡಿದೆ. ನಮ್ಮ ಆಗ್ರಹ ಇದೆ, ನಮ್ಮ ಆಗ್ರಹ ನಿಮ್ಮ ಭಿಕ್ಷೆ ನಮಗೆ ಬೇಕಿಲ್ಲ, ನಮ್ಮ ದಲಿತ ಬಂಧುಗಳ ಹಕ್ಕು